ಈ ಭೂಮಿಯಲ್ಲಿ ನಾನು ಇಂಥದ್ದನ್ನ ಕೇಳಿದ್ದಿಲ್ಲ, ನೋಡುವುದಂತೂ ಸಾಧ್ಯವೇ ಇಲ್ಲ ಬಿಡಿ. ವಿಶೇಷವಾದಂತ ಕುದುರೆ ಎನ್ನುವುದು ನಮ್ಮ ಉಪವನದಲ್ಲಿ ತಿರುಗಾಡ್ತಾ ಉಂಟು. ಮೊಹಿಯೋಳಿಲ್ಲ ಸೊಬಗಿದು. ಅಬ್ಬ ಎಷ್ಟು ವಿಶೇಷವಾದಂತಹ ಚಲುವು! ಶ್ವೇತ ಶುಭ್ರವಾದಂತಹ ಬಣ್ಣ, ಮೈಯಲ್ಲಿ ಅಲ್ಲಲ್ಲಿ ಸುಳಿಗಳು, ವಿಶೇಷವಾದಂತಹ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ. ಇಷ್ಟೆಲ್ಲ ವಿಶೇಷ ಉಂಟು ಅಂತಾದ್ರೆ ಕುದುರೆಯಿಂದಲ್ಲ ಏನಾದ್ರೂ ಸಂಕಷ್ಟ ಬರೋದಕ್ಕೆ ಸಾಧ್ಯ ಉಂಟಾ? ಮೂಕ ಪ್ರಾಣಿ ಅಲ್ವಾ, ಮೇಯುವುದಕ್ಕೆ ಬಂದಿರಬಹುದು. ಅಲ್ಲ, ಬರೀ ಮೇಯುವುದಕ್ಕೆ ಬಂದದಲ್ಲ, ನೋಡಿದ್ರ ಮೇಯ್ತಾ ಮೇಯ್ತಾ ಇತ್ತ ಹತ್ತಿರ ಬರ್ತಾ ಇರುವ ಕಾಣ್ತಾ ಉಂಟು. ಕುದುರೆಗೂ ಹಣೆ ಬರ ಉಂಟು. ಹೌದು, ನಮಗೂ ಹಣೆ ಬರ ಇರ್ತದೆ, ಆದ್ಮೇಲೆ ಏನಂತ ಗೊತ್ತಾಗುತ್ತದೆ. ಇದಕ್ಕೆ ಆಗಲ್ಲ, ಅದು ನೋಡಿದ್ರೆ ಮುಂದೇನು ಆಗುತ್ತದೆ ಅಂತ ಗೊತ್ತಾಗಬಹುದು. ನೋಡುವ, ಕುದುರೆ ದೂರ ಹೋಗೋದ್ರೊಳಗೆ ಅದು ಏನಂತ ನೋಡ್ಕೊಂಡು ಬಂದ. ಈ ಅಶ್ವವನ್ನ ಯಾರು ಪೂಜಿಸಿ ಕಪ್ಪ ಕಾಣಿಕೆಯನ್ನ ಕೊಡ್ತಾರೋ ಅಂಥವರನ್ನ ಇದರ ಬೆಂಗಾವಲಿಗೆ ಬಂದಂತಹ ಪಾರ್ಥ ರಕ್ಷಣೆ ಮಾಡ್ತಾರಂತೆ. ಇಲ್ಲದೆ ಹೋದ್ರೆ ನಮ್ಮಲ್ಲೂ ಬಲ ಉಂಟು ಎನ್ನುವುದಾಗಿ ಕುದುರೆಯನ್ನ ಕಟ್ಟಿದೆವು ಅಂತಾದ್ರೆ ಪಾರ್ಥನಲ್ಲಿ ಯುದ್ಧಕ್ಕೆ ನಿಲ್ಲಬೇಕಾಗುತ್ತದಂತೆ. ಇಲ್ಲಿ ಹಯ ಬಂದದ್ದು ಬಹಳ ಒಳ್ಳೇದಾಯ್ತು. ಧರ್ಮರಾಯ ಧರ್ಮಾತ್ಮ ಒಳ್ಳೆಯ ಕಾರ್ಯಕ್ಕಾಗಿ ಈ ಅಶ್ವಮೇಧವನ್ನ ಕೈಗೊಂಡಿದ್ದಾನೆ. ತಡ ಮಾಡುವುದು ಬೇಡ, ಅಶ್ವವನ್ನ ಪೂಜಿಸಿ ಕಪ್ಪ ಕಾಣಿಕೆಯನ್ನು ಕೊಡೋಣ ಬಾಯಿ. ಸುಮ್ಮನೆ ಅವನು ಧರ್ಮಾತ್ಮ, ನಾವೇನು ಅಧರ್ಮ ಮಾಡುವವರ? ನಾವು ಅಧರ್ಮ ಮಾಡುವರಲ್ಲ. ನೋಡು ಇಷ್ಟೇಯ, ಈ ಹಣ್ಣು ಸಿಹಿಯಾಗುಂಟು ಎಂಬುದರ ಅರ್ಥ ಈ ಹಣ್ಣು ಕಹಿಯಾಗಿದೆ ಅಂತಲ್ಲ. ಅಲ್ಲ, ಆದ್ರೆ ರುಚಿ ನೋಡಿದ್ರೆ ತಪ್ಪಿಲ್ಲ. ಹೌದಾ? ಈಗಂದ್ರೆ ರುಚಿ ನೋಡುವುದಂತ ಹೇಳ್ತೇನೆ ನಾನು. ಯಾಕೆ ಕಂಡ ಹಣ್ಣಿನ ರುಚಿ ಎಲ್ಲ ನೋಡಬಾರ್ದು? ನಾವು ಹೋಗುವ. ಇದು ಕಂಡ ಹಣ್ಣಲ್ಲ, ನಮ್ಮನ್ನ ಬಯಸಿ ಬಂದಂತ ಹಣ್ಣು. ನೋಡಿದ್ರ ಪತ್ರವನ್ನ ಪಡೆದುಕೊಂಡದ್ದಾಗಿದೆ. ಬಲವುಳ್ಳವರು ಕಟ್ಟಬೇಕಂತೆ. ನಾವು ಯುದ್ಧವನ್ನ ಮಾಡ್ಲೇಬೇಕು, ಕಪ್ಪ ಕಾಣಿಕೆ ಕೊಡುವುದಲ್ಲ, ಯುದ್ಧ ಮಾಡಲೇಬೇಕು. ದೇವ್ರೆ, ಯುದ್ಧ ಇದೆಲ್ಲ ಯಾಕೆ? ನಮ್ಮಲ್ಲಿ ವಿದ್ಯೆ ಉಂಟು ಎಂಬ ಕಾರಣಕ್ಕಾಗಿ ಅದನ್ನ ಎಲ್ಲ ಹೊತ್ತಿಗೂ ಪ್ರದರ್ಶಿಸುವುದಲ್ಲ. ಧರ್ಮರಾಯ ಧರ್ಮಾತ್ಮ ಒಳ್ಳೆಯ ಕಾರ್ಯ ಇದು, ನಾವು ಅದಕ್ಕೆ ಮತ್ತೆ ಅಡ್ಡಿ ಮಾಡುವುದು ಬೇಡ. ನಾವು ಅಡ್ಡಿ ಮಾಡುವುದಲ್ಲ, ನಿಮ್ಮ ಹತ್ರ ವಿದ್ಯೆ ಬಳಸುವುದಲ್ಲ. ತಿಳ್ಕೊಳ್ಳಿ, ನನ್ನ ಬಾಳೆ ಸೀರೆ ಎಲ್ಲ ಕೊಡ್ತೇನೆ. ಸೊಕ್ಕಿಯ ರೊಟ್ಟಿಗೆ ಅಂತಃಪುರದಲ್ಲಿರಿ, ದೊಡ್ಡಿ ಚಲನ ಉಟ್ಟುಕೊಳ್ಳುತ್ತೇನೆ. ನಾನು ಯುದ್ಧಕ್ಕೆ ಹೋಗುತ್ತೇನೆ. ನಾನು ಯುದ್ಧಕ್ಕೆ ಹೋಗುವುದಿಲ್ಲ, ನಿಮ್ ಬಾಯಿಂದ ಇಷ್ಟು ಬರ್ಲಿ ಅಂತ ಹೇಳಿದ್ರೆ ನಾ ಯುದ್ಧಕ್ಕೆ ಹೋಗ್ತೇನೆ ಅಂತ ಭಾವಿಸಿದ್ಯಾ? ನೀವು ಹೋಗೋದಿಲ್ಲ, ನೀ ಎಲ್ಲಾದ್ರೂ ಹೋದ್ರೆ ಇಷ್ಟು ಹೇಳಿದ್ರೆ ನೀವು ಹೋಗ್ಲೇಬೇಕು. ಕೊಟ್ಟದ್ದಾಗಿದೆ ಕ್ಷತ್ರಿಯರಿಗೆ ಯುದ್ಧಕ್ಕೆ ಹೋಗುತ್ತೇನೆ ಅಂತ ಒಮ್ಮೆ ಆಡಿದ್ರೆ ಮತ್ತೆ ಹಿಂಸರಿಬಾರ್ದು. ನೀವು ಹೋಗಬೇಕು, ಹೋಗತಕ್ಕದ್ದು. ವಿನೋದಕ್ಕಾಗಿ ಆಡಿದ್ದೆ ಬಿಟ್ರೆ ಆ ಮನಸ್ಸು ನನಗಿಲ್ಲ ಅಂತ ಭಾವಿಸುವುದು ಬೇಡ. ಹಯವನ್ನ ಕಟ್ಟೋಣ, ತಂದೆಯವರಿಗೆ ವಿಷಯವನ್ನ ಮುಟ್ಟಿಸೋಣ, ಆಮೇಲೆ
ಮಗನಿಗೂ ಮದುವೆ ಮಾಡಿಸಿದ್ದಾಗಿದೆ. ವಿಶೇಷ ಇದ್ರೆ ನೋಡೋಣ.